ಏನಾಗಿದೆ ಬಿಜೆಪಿಯಿಂದ ಯಾವ ಇಶ್ಯೂ ಇಲ್ಲ. ನಾನು ಹೇಳಿರೋದು ಹೇಳಿಕೆ ಅಂದ್ರೆ ಹೈದರಾಬಾದಲ್ಲಿ ಇವತ್ತು ಎರಡನೇ ವಾರ ಇದು ಸಂಬಂಧಿಸಿದ್ದು, ಅದು ಮಾಡಬೇಕಾದ್ರೆ ಮೊದಲೇ ವಾರನೇ ಮಾಡಬೇಕಾಗುತ್ತೆ. ಆಕ್ಚುಲ್ ಪ್ರೊಸೀಜರ್ ಇರುತ್ತೆ, ಪ್ರೊಸೀಜರ್ ಪ್ರಕಾರ ನೋಟಿಸ್ ಸರ್ವ್ ಮಾಡಬೇಕು, ಗವರ್ನರ್ ಪರ್ಮಿಷನ್ ಕೊಡಬೇಕು, ಚರ್ಚೆ ಮಾಡಬೇಕು. ಇದ್ದಂಗೆ ಹೋದ ವಾರ ಮಾಡಿಲ್ಲ, ಈ ವಾರ ಮಾಡಿದ್ರೆ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬೇಕಂತಾನೆ. ಈಗ ನಾನು ಏನ್ ಹೇಳಿದ್ದೆ, ನಾನು ಏನಂದ್ರೆ ಅಸೆಂಬ್ಲಿ ಒಂದು ಇಂಟಲೆಕ್ಚುಲ್ ಮೀಟಿಂಗ್, ಆ ಇಂಟಲೆಕ್ಚುಲ್ ಮೀಟಿಂಗ್ ಅಲ್ಲಿ ಒಬ್ಬ ಎತ್ತಿ ಇರೋ ಮಾತು ಏನಂತ, ಸರ್ ಇಲ್ಲಿ ನಾವು ಅಲ್ಪಸಂಖ್ಯಾತರು ಜಾಸ್ತಿಯಾಗಿ, ನಮ್ಮ ಮುಸಲ್ಮಾನ್ ಅಲ್ಪಸಂಖ್ಯಾತರು ಮುಸಲ್ಮಾನ್ಸ್, ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೊಡ್ತೀವಿ, ಮತ ಅದೆಲ್ಲ ಅಧಿಕಾರ ಬಂದರೆ ಸಮಾನ ಅಧಿಕಾರ ಮುಸಲ್ಮಾನ್ನ ಕೊಡಲ್ಲ ಅಂತ. ಇಲ್ಲಪ್ಪ ನೀವು ತಪ್ಪ ಅವ್ರೆ, ನಾನು ಮಾತಾಡೋದಾದ್ರೆ ಇಲ್ಲಪ್ಪ ಇದು ನೀವು ತಪ್ಪ ಅವ್ರೆ. ಇದು ಕಾಂಗ್ರೆಸ್ ಪಕ್ಷ ಕರ್ನಾಟಕ ಉದಾಹರಣೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ 17 ಜನ ಅಲ್ಪಸಂಖ್ಯಾತರನ್ನ ಸೇರಿ ಇಟ್ಕೊಂಡಿದ್ರು, ಅದನ್ನು 9 ಜನ ಗೆದ್ದವ್ರೆ, 9 ಜನದಲ್ಲಿ 5 ಜನನ ಅಧಿಕಾರ ಕೊಟ್ಟವ್ರೆ. ನನ್ನ ಮಂತ್ರಿ ಮಾಡಿದ್ದಾರೆ, ರೈಲ್ ಪ್ರಧಾನ ಮಂತ್ರಿ ಮಾಡಿದ್ದಾರೆ, ಸಲೀಂ ಅಹಮದ್ನ ಚೀಫ್ ವಿಪ್ ಮಾಡಿದ್ದಾರೆ, ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹಮದ್ನ ಮಾಡಿದ್ದಾರೆ. ಇತಿಹಾಸದಲ್ಲಿ ಯಾವನ್ನು ಅಲ್ಪಸಂಖ್ಯಾತರನ್ನ ಸ್ಪೀಕರ್ ಮಾಡಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಯುಟಿ ಖಾದರ್ ಅವ್ರನ್ನ ಸ್ಪೀಕರ್ ಮಾಡಿದ್ದಾರೆ. ನನ್ನ ಸೇರಿಕೊಂಡು ಬಿಜೆಪಿಯವರು ನಮಸ್ಕಾರ ಅನ್ಬೇಕು ಅಂತ. ಯಾರಿಗೆ ನಮಸ್ಕಾರ? ಆ ಪೀಠಕ್ಕೆ. ತಪ್ಪೇನಿದೆ, ಅವ್ರೇನ್ ಹೇಳ್ತಾರೆ, ಮುಸ್ಲಿಂನ ಸ್ಪೀಕರ್ ಆಗಿರೋ ಅವ್ರಿಗೆ ನಾವೆಲ್ಲ ನಮಸ್ಕಾರ ಮಾಡೋಣ, ಹಿಂದೂಗಳ ಕಡೆಗಣಿಸಲಾಗಿದೆ. ಮುಸ್ಲಿಂ ಹಿಂದೂ ಅಂತ ಪದಾನೇ ಉಪಯೋಗಿಸಿಲ್ಲ, ಹತ್ತು ವರ್ಷ ಹಿಂದೂ ಮುಸ್ಲಿಂ ಅಂತ ಎಲ್ಲರ ಪದ ಉಪಯೋಗಿಸಿಲ್ಲ. ಈ ಅಲ್ಪಸಂಖ್ಯಾತರನ್ನ ಒಂದು ಕಾಂಗ್ರೆಸ್ ಪಕ್ಷ ಈ ತರ ಸ್ಪೀಕರ್ ಮಾಡಿದ್ದಾರೆ, ಯಾರು ಮಾಡಿಲ್ಲ ಇತಿಹಾಸದಲ್ಲಿ. ಕಾಂಗ್ರೆಸ್ ಪಕ್ಷ ಮಾಡಿದ್ದಾರೆ, ನಮ್ಮನ್ನೂ ಸೇರ್ಕೊಳ್ಳಿ, ಬಿಜೆಪಿಯವರು ನಮಸ್ಕಾರ ಸಾರ್ ಅನ್ಬೇಕಾದ ತಪ್ಪೇನಿದೆ? ಅಂದ್ರೆ ಕೆಲವೊಂದು ಹೋಲೈಕೆ ಮಾಡ್ತಾ ಇದ್ದಾರೆ, ನೀವು ರಾಜೀನಾಮೆ ಕೊಡಲೇಬೇಕು, ವಜಾ ಮಾಡಬೇಕು, ಹೋರಾಟ ಮಾಡ್ತಿದ್ದಾರೆ. ನಾವು ಏನಾರು ಹೇಳ್ಕೊಳ್ಳಿ, ನಾನು ತಪ್ಪೇನು ಹೇಳಿಲ್ಲ.